ಕೊಡಗು ಜಿಲ್ಲೆ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಸಿದ್ಧ ದೇವಾಲಯಗಳು, ಪವಿತ್ರ ಸ್ಥಳಗಳು, ಹೋಟೆಲ್, ಹೋಮ್ಸ್ಟೇ, ರೆಸಾರ್ಟ್, ಜಲಾಶಯ, ಜಲಪಾತ, ಪ್ರೇಕ್ಷಣೀಯ ಸ್ಥಳಗಳು, ಹೀಗೆ ವಿವಿಧ ಪ್ರವಾಸಿ ಅಂಶಗಳನ್ನು ಒಳಗೊಂಡ ವೆಬ್ಸೈಟನ್ನು ಶೀಘ್ರ ಬಿಡುಗಡೆ ಮಾಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಪ್ರವಾಸೋದ್ಯಮ ಪಾಲುದಾರರ ಸಹಕಾರದಲ್ಲಿ ನಗರದ ಹೊರವಲಯದ ಆಕ್ಸಿ ರಿಚ್ ಹೋಟೆಲ್ನಲ್ಲಿ ಸೋಮವಾರ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಾವು ಹೋಗ್ತೀವಿ, ಅದರಲ್ಲಿ ರಿಸ್ಟ್ರಿಕ್ಟಿವ್ ಆಗಿ ಅವರು ಕೆಲವು ಪಾಲಿಸೀಸ್ ಇದೆ, ನಾವು ಕೂಡ ಅದು ಪಾಲಿಸ್ತೀವಿ. ಫಾರ್ ಎಕ್ಸಾಂಪಲ್, ಊಟಿ ಆಗಲಿ ಅಥವಾ ಬೇರೆ ತಿರುಪತಿ ನಾವು ಹೋದಾಗ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿಂಗಿಲ್ಲ ಅಂತ. ಡೆಫಿನೆಟ್ಲಿ ನಾವು ಪ್ಲಾಸ್ಟಿಕ್ ಬಾಟಲ್ ತಗೊಳಲ್ಲ, ಬಟ್ ಬೇರೆ ಬೇರೆ ಕಾನೂನು ರೀತಿಯ ಆಗಿ ಅಂತ ಹೆಂಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಇದು ಆಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಬಿಕಾಸ್ ಡಿಸ್ಟ್ರಿಕ್ಟ್ ಆಸ್ ಎ ಯೂನಿಟ್ ಅಲ್ಲಿ ನಾವು ರಿಸ್ಟ್ರಿಕ್ಟಿವ್ ಪಾಲಿಸೀಸ್ ಮಾಡಕ್ಕೆ ಯಾವುದು ಕಾನೂನು ಸಹಾಯ ಅಲ್ಲ. ಸೊ ನಾವು ಏನ್ ಮಾಡಿದೀವಿ ಅಂತ ಒಂದು ಕ್ಯಾಂಪೇನ್ ಮೋಡ್ ಅಲ್ಲಿ, ಒಂದು ಏನು ಮನವಿ ಮಾಡಕ್ಕೆ ಮೋಡ್ ಅಲ್ಲಿ, ಅಥವಾ ಅದರ ಜೊತೆಗೆ ನಾವು ಎಲ್ಲ ಓನರ್ಸ್ ಸೇರಿದ್ರೆ ಅಂದ್ರೆ ಒಂದೇ ವಾಯ್ಸ್ ಅಲ್ಲಿ ಹೇಳಿದ್ರೆ ಅಂದ್ರೆ ದಿಸ್ ಹ್ಯಾಸ್ ಟು ಬಿ ಎ ಜೀರೋ ವೇಸ್ಟ್ ಟ್ರಾವೆಲ್ ಅಂತ ಡೆಫಿನೆಟ್ಲಿ ನಮ್ಮ ಗುರಿವನ್ನ ನಾವು ಸಾಧನೆ ಮಾಡಕ್ಕೆ ಆಗುತ್ತೆ. ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿ ಆರ್ ನಾಗೇಂದ್ರ ಪ್ರಸಾದ್, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾದ ಅನಿತಾ ಭಾಸ್ಕರ್, ಗ್ರೀನ್ ಪಾರ್ಕ್ ಸಂಸ್ಥೆಯ ಎಚ್ ಆರ್ ಜಯರಾಮ್, ಟೂರ್ಸ್ ಅಂಡ್ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕುಪ್ಪಂಡ ವಸಂತ, ಕೊಡಗು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಉಪಾಧ್ಯಕ್ಷರಾದ ಅಂಬೇಕಲ್ಲು ನವೀನ್, ಪ್ರಧಾನ ಕಾರ್ಯದರ್ಶಿ ಮೋಂತಿ ಗಣೇಶ್, ಪ್ರಮುಖರಾದ ಜಿ ಚಿದ್ವಿಲಾಸ್, ಬಿಜಿ ಅನಂತ ಶಯನ, ಅನಿಲ್ ಹೆಚ್ಟಿ, ಸಿಜಿ ಕುಶಾಲಪ್ಪ, ಸೋಮರ್ಪೇಟೆ ಹೋಮ್ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷರಾದ ಸಿಕೆ ರೋಹಿತ್, ಹೋಮ್ಸ್ಟೇ ರೆಸಾರ್ಟ್ ಹಾಗೂ ಟ್ರಾವೆಲ್ ಅಸೋಸಿಯೇಷನ್ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.